ಹೇ ಗೈಝ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಎಂ ಜಗದೀಶ್ ಕುಮಾರ್ ಸರ್ ಅವರು ಹೂ ಇಸ್ ದ ಕರೆಂಟ್ ಹೆಡ್ ಆಫ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಹೀ ಕಮ್ ಅಪ್ ವಿತ್ ಅ ಗ್ರೇಟ್ ಐಡಿಯಾ ಏನಂತ ಹೇಳಿ ನೋಡೋದಾದ್ರೆ ಪಾರ್ಟ್ ಟೈಮ್ ಪಿ ಎಚ್ ಡಿಯ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ನೋಡಿ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಆಗಬೇಕು ಅಂತ ಹೇಳಿ ನೋಡೋದಾದ್ರೆ ಪಿ ಎಚ್ ಡಿ ಇಸ್ ಅ ಮ್ಯಾಂಡೆಟರಿ ಆಯ್ತಾ ಪಿ ಎಚ್ ಡಿ ಇಸ್ ಅ ಮ್ಯಾಂಡಟರಿ ಫ್ರಾಮ್ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೊ ಹಾಗಾದ್ರೆ ಈ ಪಾರ್ಟ್ ಟೈಮ್ ಪಿ ಎಚ್ ಡಿ ಅಂದ್ರೆ ಏನು

ಓಕೆ ಮೇಡರಾಜ್ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ದಿಸ್ ಇಸ್ ಅಫಿಷಿಯಲ್ ಟ್ವೀಟ್ ಫ್ರಮ್ ದ ಎಂ ಜಗದೀಶ್ ಕುಮಾರ್ ಹೂ ಇಸ್ ದ ಹೆಡ್ ಆಫ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಏನಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ ನೋಡಿ ಇಟ್ ಇಸ್ ಪಬ್ಲಿಷ್ಡ್ ಇನ್ ಇಂಡಿಯನ್ ಎಸ್ಪ್ರೆಸ್ ನ್ಯೂಸ್ ಪೇಪರ್ ನ್ಯಾಷನಲ್ ಲೆವರ್ ನ್ಯೂಸ್ ಪೇಪರ್ ನಲ್ಲಿ ಪ್ರಕಟವಾಗಿದೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಯುಜಿಸಿ ಪ್ರಪೋಸಲ್ ಟು ಪರ್ಮಿಟ್ ಪಾರ್ಟ್ ಟೈಮ್ ಪಿ ಹೆಚ್ ಡಿ ಪ್ರೋಗ್ರಾಮ್ ಅಂತ ಹೇಳಿ ಸೊ ಹಾಗಾದ್ರೆ ಪಾರ್ಟ್ ಟೈಮ್ ಪಿ ಹೆಚ್ ಡಿ ವ್ಯಾಲಿಡ್ ಇದನ್ನ ಇಲ್ಲ ಹಾಗೇನೆ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಪಾರ್ಟ್ ಟೈಮ್ ಪಿ ಹೆಚ್ ಡಿ ಮುಂಚೆ ಇತ್ತ ಅನ್ನೋದನ್ನ ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಆಯ್ತಾ ನೋಡಿ ಬೀಯಿಂಗ್ ನೋಡಿ ಇವ್ರು ಏನಿದ್ದಾರೆ ಎಂ ಜಗದೀಶ್ ಕುಮಾರ್ ಸರ್ ಅವರು ಆಯ್ತಾ ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ ಹಿ ಇಸ್ ದ ಹೆಡ್ ಆಫ್ ಯು ಜಿ ಆಲ್ಸೋ ಎಕ್ಸ್ ಐ ಐ ಟಿ ಎನ್ ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂದನೇ ಅವರು ಅಕಾಡೆಮಿಕ್ ನ ಮಾಡಿರ್ತಾರೆ ಸೊ ಅಲ್ಲಿ ಈಗ ಆಲ್ರೆಡಿ ತುಂಬಾ ವರ್ಷದಿಂದ ಪಾರ್ಟ್ ಟೈಮ್ ಪಿ ಎಚ್ ಡಿ ಜಾರಿಯಲ್ಲಿದೆ ಸೊ ಅದೇ ಕಾನ್ಸೆಪ್ಟ್ ನ ಅವರು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನಲ್ಲಿ ಬರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಪ್ರಪೋಸಲ್ ನ ಮುಂದೆ ತಂದಿದ್ದಾರೆ ಸೊ ಹಾಗಾಗಿ ದಿಸ್ ಇಸ್ ಅ ಗ್ರೇಟ್ ಇನಿಷಿಯೇಟಿವ್ ಫಾರ್ ದ ಪ್ರೊಫೆಷನಲ್ಸ್ ಹೂ ಆರ್ ಆಲ್ರೆಡಿ ವರ್ಕಿಂಗ್ ಇನ್ ದ ಗವರ್ನಮೆಂಟ್ ಸೆಕ್ಟರ್ ಆಸ್ ವೆಲ್ ಎಸ್ ಪ್ರೈವೇಟ್ ಸೆಕ್ಟರ್ ಆಯ್ತಾ ನೋಡಿ ಈಗ ಆಲ್ರೆಡಿ ಯಾರು ಗವರ್ನಮೆಂಟ್ ಸೆಕ್ಟರ್ ಹಾಗೆ ಪ್ರೈವೇಟ್ ನಲ್ಲಿ ಬಿಜಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ದೇ ಆರ್ ವಿಲ್ಲಿಂಗ್ ಟು ಡೂ ಪಿ ಎಚ್ ಡಿ ದಿನ ಏನಿತ್ತು ಯುಜಿಸಿಯ ಒಂದು ರೆಕಮೆಂಡೇಶನ್ ಪ್ರಕಾರ ಫುಲ್ ಟೈಮ್ ಮಾಡಿರೇಬೇಕಾಗಿತ್ತು ಆಯ್ತಾ ಪ್ರೊಫೆಸರ್ ಹಾಗೆ ಅಸೋಸಿಯೇಟ್ ಪ್ರೊಫೆಸರ್ ಆಗಬೇಕು ಅಂತ ಹೇಳಿ ನೋಡೋದಾದ್ರೆ ಪಿ ಹೆಚ್ ಡಿ ಅನ್ನ ಅವರು ಫುಲ್ ಟೈಮ್ ಮಾಡಿರಲೇ ಬಟ್ ಈಗ ಹೊಸ ಅಮೆಂಡ್ಮೆಂಟ್ ನೊಂದಿಗೆ ಇದೇ ವರ್ಷ ಅವರು ಜಾರಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ದಿಸ್ ಇಸ್ ಗ್ರೇಟೆಸ್ಟ್ ಆಪರ್ಚುನಿಟಿ ಟು ದ ಆಲ್ ಪೀಪಲ್ ಅಥವಾ ಆಲ್ ಆಸ್ಪಿಟ್ಸ್ ಹೂ ಆರ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ಸೆಕ್ಟರ್ ಹಾಗೆ ಮುಂದೆ ನೋಡೋದಾದ್ರೆ ನೋಡಿ ವಾಟ್ ಆರ್ ದ ಎಲಿಜಿಬಿಲಿಟಿ ಕಂಡೀಷನ್ಸ್ ಟು ಗೆಟ್ ದ ಅಡ್ಮಿಷನ್ಸ್ ನೋಡಿ ಇಲ್ಲಿ ಹೇಳ್ತಾ ದ ಇದ್ದಾರೆ ಕಂಡೀಷನ್ ಆರ್ ದ ಸೇಮ್ ಫಾರ್ ಬೋತ್ ಫುಲ್ ಟೈಮ್ ಆಸ್ ವೆಲ್ ಆಸ್ ಪಾರ್ಟ್ ಟೈಮ್ ಕ್ಯಾಂಡಿಡೇಟ್ಸ್ ಯಾವ ತರ ಯಾವ ತರ ಫುಲ್ ಟೈಮ್ ಕ್ಯಾಂಡಿಡೇಟ್ ಗಳಿಗೆ ಏನು ಪ್ಯಾರಾಮೀಟರ್ಸ್ ಇತ್ತು ಟು ಗೆಟ್ ಅಡ್ಮಿಷನ್ಸ್ ಅಥವಾ ಟು ಗೆಟ್ ಎನ್ ರೋಲ್ ಅದೇ ರೀತಿಯ ಪ್ಯಾರಾಮೀಟರ್ಸ್ ಗಳನ್ನ ಪಾರ್ಟ್ ಟೈಮ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಅವರು ಫಿಕ್ಸ್ ಮಾಡಿದ್ದಾರೆ ಆಯ್ತಾ ಒಂದ್ ವೇಳೆ ನೀವು ಅಡ್ಮಿಷನ್ ತೆಗೆದುಕೊಂಡ ನಂತರ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಯಾವ ತರ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡೋದಾದ್ರೆ ಆಯ್ತಾ ಒನ್ಸ್ ಯು ಗೆಟ್ ಅಡ್ಮಿಷನ್ ಒಂದ್ ವೇಳೆ ನೀವು ಅಡ್ಮಿಷನ್ ಮಾಡ್ಕೊಂಡ್ರೆ ಪಾರ್ಟ್ ಟೈಮ್ ಪಿ ಗೆ ಅಟ್ ಲೀಸ್ಟ್ ಆರ್ ತಿಂಗಳಗಳ ಕಾಲ ಯು ಹ್ಯಾವ್ ಟು ಅಟೆಂಡ್ ಡೈರೆಕ್ಟ್ ಕ್ಲಾಸಸ್ ಫುಲ್ ಟೈಮ್ ಕ್ಲಾಸಸ್ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಬೇಸಿಕ್ಸ್ ನಲ್ಲಿ ಹೇಳ್ಕೊಡ್ತಾರೆ ಆಯ್ತಾ ಸೊ ಅದನ್ನ ಸಿಕ್ಸ್ ಮಂತ್ ಅಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾರೆ ಅದಾದ್ಮೇಲೆ ಯು ಕ್ಯಾನ್ ಅಕೇಷನಲಿ ಅಥವಾ ಫ್ರೀಕ್ವೆಂಟ್ಲಿ ನಿಮ್ಮ ಒಂದು ಯೂನಿವರ್ಸಿಟಿಗೆ ಅಥವಾ ನಿಮ್ಮ ಒಂದು ರಿಸರ್ಚ್ ಸೆಂಟರ್ಗೆ ಭೇಟಿ ಕೊಡ್ತಾ ನಿಮ್ಮ ಒಂದು ಫುಲ್ ಟೈಮ್ ಪಿ ಡಿ ಅನ್ನ ಮುಗಿಸ್ಬೋದು ಅಂತ ಹೇಳಿ ಹೇಳಿದ್ದಾರೆ ಸೊ ಇವೆಲ್ಲವನ್ನ ನೋಡಿ ನಿಮ್ಮ ಒಂದು ಪಿ ಡಿ ಪ್ರೋಗ್ರಾಮ್ ಪಾರ್ಟ್ ಟೈಮ್ ಪಿ ಹೆಚ್ ಡಿ ಪ್ರೋಗ್ರಾಮ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಒಬ್ಬ ಸೂಪರ್ವೈಸರ್ ನ ನೇಮಕ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆ ಸೂಪರ್ವೈಸರ್ ಗಳು ಯಾರು ಅನ್ನೋದನ್ನ ನೋಡೋದಾದ್ರೆ ಸೊ ಅವ್ರು ಯಾರು ಅನ್ನೋದನ್ನ ನೋಡೋದಾದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ವಿತ್ ಪಿ ಡಿಗ್ರಿ ಅಟ್ ಲೀಸ್ಟ್ ಅವರು ಏನ್ ಮಾಡಿರಬೇಕು ತ್ರೀ ರಿಸರ್ಚ್ ಪಬ್ಲಿಕೇಶನ್ ಪಬ್ಲಿಷ್ ಮಾಡಿ ವರ್ಕಿಂಗ್ ಮಾಡ್ತಾ ಇರುವಂತಹ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ನ ಪ್ರತಿ ವಿದ್ಯಾರ್ಥಿಗಳಿಗೆ ಒಂದು ಸೂಪರ್ವೈಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗೇನೆ ಇಲ್ಲಿ ಹೇಳ್ತಾ ಇದಾರೆ ಯ ಬಗ್ಗೆ ಆಯ್ತಾ ಯಾರ್ಯಾರು ಪಿ ಎಚ್ ಡಿ ಪಾರ್ಟ್ ಟೈಮ್ ಪಿ ಹೆಚ್ ಡಿ ಅನ್ನ ಮಾಡಬೇಕು ಅಂತ ಮುಂದೆ ಬರ್ತಾರೆ ದೇ ಮಸ್ಟ್ ಟೇಕ್ ದ ಎನ್ ಓ ಸಿ ಆಯ್ತಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ತೆಗೆದುಕೊಳ್ಳಬೇಕು ಫ್ರಾಮ್ ದೇರ್ ಆಯ್ತಾ ಸಪೋಸ್ ಅವರು ಗೌರ್ನಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಕಾಂಪಿಟೆಂಟ್ ಅಥಾರಿಟಿ ಅಥವಾ ಹೆಡ್ ಆಫ್ ಆಫೀಸ್ ಅಂತ ಏನ್ ಹೇಳ್ತಾರೆ ಸೊ ಅಲ್ಲಿಂದ ಎನ್ ಸಿ ಸಿಯನ್ನ ಪಡಲೇ ಪಡೆಯಲೇಬೇಕು ಪ್ರೈವೇಟ್ ಸೆಕ್ಟರ್ ನಲ್ಲಿ ಆಗಿದ್ರೆ ಅಥವಾ ರಿಸರ್ಚ್ ಸೆಂಟರ್ ನಲ್ಲಿ ಆಗಿದ್ರೆ ಅಲ್ಲಿ ಡೈರೆಕ್ಟರ್ಸ್ ಅಂತ ಏನು ಏನಿರ್ತಾರೆ ಅಥವಾ ಚೇರ್ಮನ್ ಅಂತ ಇರ್ತಾರೆ ಸೊ ಅವರ ಒಂದು ಅವರ ಕಡೆಯಿಂದ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕು ಯಾಕಂತ ಹೇಳಿ ನೋಡೋದಾದ್ರೆ ಪಿ ಡಿ ಪ್ರೋಗ್ರಾಮ್ ಕೇವಲ ಒಂದು ವರ್ಷ ಎರಡು ವರ್ಷದಲ್ಲಿ ಮುಗಿಯುವಂತ ಕೋರ್ಸ್ ಅಲ್ಲ ಮಿನಿಮಮ್ ಏನಿಲ್ಲ ಅಂದ್ರು ಮೂರು ವರ್ಷ ಬೇಕು ಆಯ್ತಾ ಇಫ್ ಇಫ್ ಯುವರ್ ಗೈಡ್ ವಿಲ್ ಸ್ಯಾಟಿಸ್ಫೈ ಇನ್ ತ್ರೀ ಇಯರ್ ಅಂತ ಹೇಳಿ ಹೇಳೋದಾದ್ರೆ ಅವರು ತ್ರೀ ಇಯರ್ಸ್ಗೆ ನಿಮ್ಮ ಪಿ ಎಚ್ ಡಿ ಕಾರ್ಯಕ್ರಮವನ್ನು ಮುಗಿಸಿ ಮುಗಿಸಿ ಅಂತ ನಿಮ್ಗೆ ಹೇಳು ಅವರಿಗೆ ಒಂದು ವೇಳೆ ನಿಮ್ಮ ರಿಸರ್ಚ್ ಪೇಪರ್ ಗಳಿಂದ ಅಥವಾ ಪಬ್ಲಿಕೇಶನ್ಸ್ ಗಳಿಂದ ಅಥವಾ ಒಂದು ರಿಸರ್ಚ್ ನಿಂದ ಅವರು ಅನ್ಹ್ಯಾಪಿ ಇತ್ತು ಅನ್ಹ್ಯಾಪಿ ಆದ್ರೆ ದೇ ಮೇ ಎಕ್ಸ್ಟೆಂಡ್ ಅಪ್ ಟು ಆರು ವರ್ಷ ಆಯ್ತಾ ಮಿನಿಮಮ್ ಆರು ವರ್ಷ ಪಿ ಡಿ ಅನ್ನ ಮಾಡೋದಕ್ಕೆ ಒಂದು ಟೈಮಿಂಗ್ ಇರುತ್ತೆ ಸೊ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಫ್ರೀಕ್ವೆಂಟ್ಲಿ ಆಯ್ತಾ ನೀವು ಯಾವಾಗ್ಲೂ ನೀವು ರಿಸರ್ಚ್ ಸೆಂಟರ್ಗೆ ಅಥವಾ ಯೂನಿವರ್ಸಿಟಿಗೆ ಟಚ್ ಇರಬೇಕಾಗಿರೋದ್ರಿಂದ ಯು ಮಸ್ಟ್ ಟೇಕ್ ದನ್ಒಿ ಹಾಗೆ ಎಲಿಜಿಬಿಲಿಟಿ ಕಂಡೀಶನ್ಸ್ ನೋಡೋದಾದ್ರೆ ಆಲ್ರೆಡಿ ಹೇಳಿದಾಗೆ ಫುಲ್ ಟೈಮ್ ಪಿ ಹೆಚ್ ಡಿ ಏನು ಪ್ಯಾರಾಮೀಟರ್ಸ್ ಇತ್ತು ಅದೇ ರೀತಿ ಪಿ ಜಿಯಲ್ಲಿ ಮಿನಿಮಮ್ ಐವತ್ತೈದು ಪರ್ಸೆಂಟ್ ಇರಬೇಕು ಹಾಗೇನೆ ಒಂದು ಎಂಟ್ರೆನ್ಸ್ ಇರುತ್ತೆ ಯುಜಿಸಿ ನೆಟ್ ಅಥವಾ ಕೆ ಸೆಟ್ ಪಾಸ್ ಆದ್ರೆ ನಿಮಗೆ ಎಂಟ್ರೆನ್ಸ್ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇಲ್ಲ ಸೊ ಯು ಕ್ಯಾನ್ ಗೆಟ್ ಡೈರೆಕ್ಟ್ಲಿ ಎನ್ರೋಲ್ ಫಾರ್ ಪಿ ಎಚ್ ಡಿ ಪ್ರೋಗ್ರಾಮ್ಸ್ ವೆನ್ ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ ನೋಟಿಫೈಡ್ ಹಾಗೆ ನಮಗೆ ನಮಗೆ ಕೊನೆಯಲ್ಲಿ ಮೂಡುವಂತ ಪ್ರಶ್ನೆ ಏನಂತ ಹೇಳಿ ನೋಡೋದಾದ್ರೆ ಸರ್ ಇದು ವ್ಯಾಲಿಡ್ ಇಲ್ವಾ ಅಥವಾ ಯು ಜಿ ಸಿ ಎಂಟರ್ಟೈನ್ ಮಾಡುತ್ತಾ ಇಲ್ಲ ಟು ದ ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನೋದನ್ನ ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಆಗುತ್ತೆ ಯಾಕಂತ ಹೇಳಿ ನೋಡೋದಾದ್ರೆ ನೋಡಿ ಈ ಏನು ಪಿ ಡಿ ಅನ್ನ ಮಾಡಿರ್ತೀರಾ ಅಂತಿಮವಾಗಿ ಅದನ್ನ ನೀವು ಏನ್ ಮಾಡಬೇಕು ಅದನ್ನ ಒಂದು ಆರ್ ಎ ಸಿ ಅಂತ ಹೇಳ್ತಾರೆ ಆಯ್ತಾ ಆರ್ ಎ ಸಿ ಆಯ್ತಾ ಆರ್ ಎಸಿ ಆ ಆರ್ ಐಸಿಯ ಒಂದು ಟೀಮ್ ಅನ್ನ ಮಾಡಿರ್ತಾರೆ ಆಯ್ತಾ ರಿಸರ್ಚ್ ಅಡ್ವೈಸರಿ ಕಮಿಟಿ ಅಂತ ಹೇಳಿ ಸೊ ಆ ಒಂದು ಆರ್ ಐ ಸಿ ಗೆ ನಿಮ್ಮ ಒಂದು ಫೈನಲ್ ಥೀಸಿಸ್ ಇರ್ಬೋದು ನಿಮ್ಮ ಪಿ ಎಚ್ ಡಿ ವರ್ಕ್ ಇರ್ಬೋದು ಎವ್ರಿಥಿಂಗ್ ಸೊ ಅದಕ್ಕೆ ನೀವು ಒಪ್ಸಿ ಅವರಿಂದ ನೀವು ಪರ್ಮಿಷನ್ ತೆಗೆದುಕೊಂಡಾಗ ಆಯ್ತಾ ಆರ್ ಐ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನಿಂದನು ಒಬ್ಬ ಹೆಡ್ ಅದರಲ್ಲಿ ಅದರಲ್ಲಿ ಮೆಂಬರ್ ಆಗಿರ್ತಾರೆ ಸೊ ಅವರಿಂದ ನೀವು ಅವರಿಂದ ಅಪ್ರೂವಲ್ ಆದ ತಕ್ಷಣನೆ ಸೊ ಯು ಆಲ್ಸೋ ಬಿಕಮ್ ದ ಪಿ ಎಚ್ ಡಿ ಹೋಲ್ಡರ್ ಸೊ ಅಲ್ಲಿಂದ ನಿಮಗೆ ನಿಮಗೆ ಅನೇಕ ಒಂದು ಡೋರ್ ಗಳು ಆಯ್ತಾ ಅನೇಕ ಆಪರ್ಚುನಿಟಿಯ ಡೋರ್ ಗಳು ಓಪನ್ ಆಗ್ತಾ ಹೋಗ್ತವೆ ಸೊ ಫೈನಲ್ ಆಗಿ ಒಂದು ಪ್ರಶ್ನೆ ಮೂಡುತ್ತೆ ಸರ್ ಇದೆಲ್ಲ ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ ಸೊ ಅದನ್ನು ಇಲ್ಲಿ ತಿಳಿಸಿ ತಿಳಿಸಿದ್ದಾರೆ ಏನಂತ ಹೇಳಿ ನೋಡೋದಾದ್ರೆ ಫ್ರಮ್ ದಿಸ್ ಇಯರ್ ಆಯ್ತಾ ನೋಡಿ ಇದೇ ವರ್ಷ ಮಾರ್ಚ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಆಗುತ್ತೆ ಯೂನಿವರ್ಸಿಟಿ ಆಕ್ಟ್ ನ ಬಗ್ಗೆ ಸೊ ಅದರಲ್ಲಿ ಇದನ್ನ ನಾವು ಅಮೆಂಡ್ ಮಾಡ್ತೀವಿ ಅದರಲ್ಲಿ ಇದನ್ನ ಸೇರಿಸ್ತೀವಿ ಅಂತ ಹೇಳಿ ಪಾರ್ಟ್ ಟೈಮ್ ಪಿ ಎಚ್ ಡಿ ಅನ್ನು ನಾವು ಅದರಲ್ಲಿ ಅಮೆಂಡ್ ಮಾಡ್ತೇವೆ ಅಂತ ಹೇಳಿ ಜಗದೀಶ್ ಕುಮಾರ್ ಹೂ ಇಸ್ ದ ಹೆಡ್ ಆಫ್ ಯು ಜಿ ಸಿ ಅವರು ಹೇಳಿದ್ದಾರೆ ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ ಫಾರ್ ದ ಪೀಪಲ್ ಅಥವಾ ಆಸ್ಪಿರೆಂಟ್ ಹೂ ಆರ್ ಆಲ್ರೆಡಿ ವರ್ಕಿಂಗ್ ಇನ್ ಅ ವೇರಿಯಸ್ ಸೆಕ್ಟರ್ ಅಂತಾನೆ ಹೇಳ್ಬೋದು ಸೊ ಈ ಮೂಲಕ ಏನು ಪ್ರೊಫೆಸರ್ ಆಗಬೇಕು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಯೂನಿವರ್ಸಿಟಿಗಳಲ್ಲಿ ಸೊ ಈ ಮೂಲಕ ಯು ಕ್ಯಾನ್ ಅಚೀವ್ ಯುವರ್ Goal to become assistant professors in universities. So, here is update. subscribe to subscribe channel. Thank you for listening. As always, God bless you all.